ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ, ನಾವೀಗ ಆಲ್ರೆಡಿ ನಿಮಗೆ ಸ್ಪೇಸಿ ಮ್ಯಾಥಮೆಟಿಕ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಕ್ಲಾಸಸ್ ಮಾಡ್ತಾಯಿದ್ವಿ. ಈಗ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವು ನಿಮಗೆ ಪ್ರೂದಟ್ ಪ್ರಾಬ್ಲಮ್ಸ್ನ ಮಾಡ್ತಾಯಿದ್ವಿ. ಈಗ ಅದು ಕಂಟಿನ್ಯೂ ಪಾರ್ಟ್ ಆಗಿ 5 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಪ್ರೂದಟ್ ಅಂತ ಹೇಳ್ಬಿಟ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಇರೋದು ಕ್ವಶನ್ಸು. ಸೊ ಆ ಕ್ವಶನ್ಸು ಈಗ ಏನು ಮಾಡಿಸ್ತೀನಲ್ಲ ಅದರಲ್ಲೇ ಇರುತ್ತೆ. ಸೊ ಈಗ ಮಾಡ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸು ಫೈವ್ ತ್ರೀ ಮಾರ್ಕ್ಸ್ ಇಂಪಾರ್ಟೆಂಟು. ಎಲ್ಲ ಯಾವ ಫಾರ್ಮುಲಾ ಅಪ್ಲೈ ಮಾಡಿ ಪ್ರೂವ್ ಮಾಡ್ತಕ್ಕಂಥವು. ಇದುವರೆಗೂ ನಿಮ್ಗೆ ಏನು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಹೇಳಿದೀವ, ಕಾಂಪೌಂಡ್ ಆ್ಯಂಗಲ್ಸು, ಸಮ್ ಆಫ್ ಟು ಆ್ಯಂಗಲ್ಸು, ಮತ್ತು ಪ್ರಾಡಕ್ಟ್ ಆಫ್ ಟು ಆ್ಯಂಗಲ್ಸು, ಆ ಥರದ ಆ್ಯಂಗಲ್ಸ್ನ ಏನು ಹೇಳಿದ್ವೋ ಅವಷ್ಟು ಫಾರ್ಮುಲಾಸ್ ನಿಮಗೆ ನೆನಪಿರಬೇಕು. ಅರೌಂಡ್ ಸುಮಾರು ಒಂದು 25 to 30 ಫಾರ್ಮುಲಾಸ್ನ ನಾನು ನಿಮಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಬರೆಸ್ಬಿಟ್ಟು ಅವನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಅದ್ರ ಬೇಸ್ಡ್ ಆನ್ ಈಗ ಪ್ರಾಬ್ಲಮ್ಸ್ನ ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ. ಒಂದೊಂದೇ 5 ಮಾರ್ಕ್ಸ್ ನಾವು ನೋಡ್ತಾ ಬನ್ನಿ. ಓಕೆ, ಪ್ರೂವ್ ದಟ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್, ಪ್ರೂವ್ ದಟ್ cos 4x plus cos 3x plus cos 2x divided by sin 4x plus sin 3x is equal to cot 3x ಅಂತ ಪ್ರೂವ್ ಮಾಡಿ ಅಂತ ನಿಮಗೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಈ ಥರ ಪ್ರೂವ್ ದಟ್ cos 4x plus cos 3x plus cos 2x divided by sin 4x plus sin 3x plus sin 2x is equal to what? cot 3x ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ LHS is equal to RHS ಪ್ರೂವ್ ಆಗಬೇಕು. ನಾನು ಇದನ್ನು ಪ್ರೂವ್ ಮಾಡಿದೆ. ಓಕೆ, ಹಾಗಾದರೆ LHS ಏನಾಗುತ್ತೆ ನೋಡಿ. ಈಗ ಗಿವನ್ LHS ಆಗುತ್ತೆ ಇಸ್ ವಾಟ್ LHS. LHS is equal to ಫಸ್ಟ್ cos 4x ಇದೆ, cos 3x ಇದೆ, cos 2x ಇದೆ. ಈ ರೀತಿ ಇದ್ದಾಗ ಒಂದು ಯೋಚನೆ ಮಾಡಿ, cos 4x plus 2x ಅಂತ ಹೇಳಿದ್ರೆ ನಿಮಗೆ cos x plus cos 5 ಫಾರ್ಮುಲಾ ಅಪ್ಲೈ ಆಗುತ್ತೆ. ಅಲ್ಲಿ x ಪ್ಲಸ್ 2 ಅಂದರೆ 4x plus 2x 6x ಆಗುತ್ತೆ. ಡಿವೈಡೆಡ್ ಬೈ 2 ಇರೋದ್ರಿಂದ 4 plus 3 7, ಆಡ್ ನಂಬರ್ ಡಿವೈಡೆಡ್ ಬೈ 2 ಆಗೋದ್ರಿಂದ ಫಸ್ಟ್ ಈ ಎರಡನ್ನ ತೊಗೊಂಡ್ರಿ. ಹಾಗಾದ್ರೆ ಏನು ಬರ್ಕೊಳ್ತೀನಿ ನಾನು, ಫಸ್ಟ್ cos 4x ತೊಗೊಳ್ತಾ ಇದ್ದೀನಿ, ಪ್ಲಸ್ cos 2x ತೊಗೊಳ್ತಾ ಇದ್ದೀನಿ, ಆಮೇಲೆ cos 3x ಪಕ್ಕದಲ್ಲಿರುತ್ತೆ. ಓಕೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಕೂಡ ಅದೇ ಥರ ಸೇಮ್. sin 4x ಫಸ್ಟ್ ಕನ್ಸಿಡರ್ ಮಾಡಿ, ನೆಕ್ಸ್ಟ್ sin 2x ತೊಗೊಂಡು, ನೆಕ್ಸ್ಟ್ sin 3x ತೊಗೊಳ್ತಾ ಇದ್ದೀನಿ, sin 3x. ಓಕೆ, ಇವೆರಡಕ್ಕೆ cos x plus cos 5 ಇವೆರಡೇ, cos x plus cos 5 ಇಸ್ ರಿಮೈನಿಂಗ್ ಸೇಮ್ ಆಗೇ ಇರುತ್ತದೆ. ಓಕೆ, ಈಗ ನಿಮ್ಗೆ ಫಾರ್ಮುಲಾ ಗೊತ್ತಿದೆ. ಒಂದ್ ಸೆಕೆಂಡ್, cos x plus cos 5 ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು 2 times ಆಫ್ cos ಆಫ್ x ಪ್ಲಸ್ ವೈ ಡಿವೈಡೆಡ್ ಬೈ 2 ಇಂಟು cos ಆಫ್ x ಮೈನಸ್ ವೈ ಡಿವೈಡೆಡ್ ಬೈ 2 ಅಂತ ಫಾರ್ಮುಲಾ ಗೊತ್ತು ನಿಮಗೆ. cos x plus cos y ಇಸ್ ಈಕ್ವಲ್ ಟು 2 times ಆಫ್ cos ಆಫ್ x ಪ್ಲಸ್ ವೈ ಬೈ 2 ಇಂಟು cos ಆಫ್ x ಮೈನಸ್ ವೈ ಬೈ 2 ಆಗಿರುತ್ತೆ. ಸೊ ಹಾಗಾದ್ರೆ ಇಸ್ ಈಕ್ವಲ್ ಟು ಇಲ್ಲಿ cos x plus cos y ಅಂದ್ರೆ 2 times ಆಫ್ cos ಆಫ್ 4x plus 2x ಅಂತ ಹೇಳಿದ್ರೆ 6x ಡಿವೈಡೆಡ್ ಬೈ 2 ದಟ್ ಇಸ್ 3x ಆಗುತ್ತೆ. ಪ್ಲಸ್ ಸರಿ ಇಂಟು cos ಆಫ್ 4x ಮೈನಸ್ 2x ಅಂದ್ರೆ ಫಾರ್ಮುಲಾ ಡೈರೆಕ್ಟ್ ಆಗಿ 4x plus 2x ಅಪ್ಲೈ ಮಾಡಬೇಕು. ಅದು ನಿಮ್ಗೆ ಬೇಕು ಅಂದ್ರೆ ಬೇಕಾದ್ರೆ ಒಂದು ಸ್ಟೆಪ್ ಅಲ್ಲಿ ಡೈರೆಕ್ಟ್ ಆಗಿರುತ್ತೆ, ನೆಕ್ಸ್ಟ್ ಇಂದ ಕಂಟಿನ್ಯೂ ಬರ್ತಾ ಹೋಗುತ್ತೆ. ಎಸ್ 2 times ಆಫ್ cos ಆಫ್ 4x plus 2x ಡಿವೈಡೆಡ್ ಬೈ 2 ಇಂಟು cos ಆಫ್ 4x ಮೈನಸ್ 2x ಡಿವೈಡೆಡ್ ಬೈ 2 ಆಗುತ್ತೆ, ಪ್ಲಸ್ cos 3x ಪ್ಲಸ್ cos 3x ಇರುತ್ತಾಗೆ ಡಿವೈಡೆಡ್ ಬೈ ಏನ್ ಆಲ್ಸೋ ಸೇಮ್ sin x plus sin y ಅಂದ್ರೆ ಫಾರ್ಮುಲಾ ಗೊತ್ತು ನಿಮಗೆ. sin x plus sin y ಇಸ್ ಈಕ್ವಲ್ ಟು 2 times ಆಫ್ sin ಆಫ್ x ಪ್ಲಸ್ y ಬೈ 2 ಇಂಟು cos ಆಫ್ x ಮೈನಸ್ y ಬೈ 2 ಅಂತ ಫಾರ್ಮುಲಾ ಗೊತ್ತು. sin x plus sin y ಇಸ್ ಈಕ್ವಲ್ ಟು 2 times ಆಫ್ sin ಆಫ್ x ಪ್ಲಸ್ y ಬೈ 2 ಇಂಟು cos ಆಫ್ x ಮೈನಸ್ y ಬೈ 2. ಇವೆಲ್ಲ ಫಾರ್ಮುಲಾ ಅಪ್ಲೈ ಆಗಿದೆ ನಿಮಗೆ sin x plus sin y ಅಂತ ಹೇಳಿದ್ರೆ. ಈಗ 2 times ಆಫ್ sin ಆಫ್ 4x plus 2x ಡಿವೈಡೆಡ್ ಬೈ 2 ಇಂಟು cos ಆಫ್ 4x minus 2x ಡಿವೈಡೆಡ್ ಬೈ 2 ಅಂತ, ಪ್ಲಸ್ sin 3x ಎಸ್ ಇಟ್ ಇಸ್ ಹಾಗೆ ಇದೆ. ಅಲ್ಲಿ ಇಸ್ ಈಕ್ವಲ್ ಟು ನ್ಯೂಮರೇಟರ್ ಈಗ 2 times ಆಫ್ cos ಆಫ್ 4x plus 2x ಅಂತ ಹೇಳಿದ್ರೆ 6x ಡಿವೈಡೆಡ್ ಬೈ 2 3x. ಅವಾಗಲೇ ನಾನು ಇದನ್ನ ಡೈರೆಕ್ಟ್ ಬರೆಯಬಹುದು, ಫಾರ್ಮುಲಾ ಇರುತ್ತೆ, ಅಪಾಯಿಂಟ್ಮೆಂಟ್ ಎಕ್ಸ್ಪ್ಲೈನ್ ಎಲ್ಲ ಇದನ್ನ ಡೈರೆಕ್ಟ್ ಬರೀತಾ ಹೋಗ್ತೀವಿ. ಓಕೆ, cos ಆಫ್ 4x minus 2x ಅಂತ ಹೇಳಿದ್ರೆ ಓನ್ಲಿ cos x, 4x minus 2x 2x ಡಿವೈಡೆಡ್ ಬೈ 2 cos x ಪ್ಲಸ್ cos 3x ಡಿವೈಡೆಡ್ ಬೈ 2 times ಆಫ್ sin ಆಫ್ ಇನ್ ವ್ಯಾಲ್ಯೂ ಏನಾಗುತ್ತೆ 4 plus 2
6x divided by 2 3x ಆಗುತ್ತೆ ಅಲ್ಲಿ cos of ನಿಮಗೆ ಇಲ್ಲಿ ನೋಡಿ cos of 4x minus 2x ಅಂದ್ರೆ 2x divided by 2 only plus sin 3x plus sin 3x is equal to ಇದರಲ್ಲಿ cos 3x cos 3x sin 3x sin 3x common ತಗೊಂಡು ನ್ಯೂಮರೇಟರ್ ಅಲ್ಲಿ cos 3x get common cos 3x get common ರಿಮೈನಿಂಗ್ ಉಳಿದಿದ್ದು ನ್ಯೂಮರೇಟರ್ ಅಲ್ಲಿ 2 cos x plus 1 ಆಗುತ್ತೆ 2 into cos x plus 1 ಇದು ಮಲ್ಟಿಪ್ಲೈ ಮಾಡಿ ಸೇಮ್ ವ್ಯಾಲ್ಯೂ ಬರುತ್ತೆ ಓಕೆ ಡಿನೋಮಿನೇಟರ್ ಅಲ್ಲಿ sin 3x ಗೆ ಕಾಮನ್ ತಗೊಂಡ್ರೆ sin 3x ಗೆ ಕಾಮನ್ sin 3x into ರಿಮೈನಿಂಗ್ 2 sin ಸರಿ 2 cos x plus 1 ಅದಕ್ಕೆ 2 ಟೈಮ್ಸ್ ಆಫ್ cos x plus 1 ಇವ ಕಾಮನ್ ತಗೊಂಡ್ರೆ ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ನ್ಯೂಮರೇಟರ್ ಡಿನೋಮಿನೇಟರ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಲ್ಲಿ is equal to cos 3x by sin 3x cos x by sin x ಅಂದ್ರೆ cot x ಬಟ್ ಇಲ್ಲಿ ಇರೋದು cos 3x by sin 3x ಅಂತ ಬಟ್ ದಟ್ ಇಸ್ ವಾಟ್ cot 3x that is equal to what here RHS ಪ್ರೂವ್ ಮಾಡಕ್ಕೆ ಹೇಳಿದ್ದೆ ತಾನೆ ನಿಮಗೆ LHS ತಗೊಂಡ್ವಿ ಎರಡು ಫಾರ್ಮುಲಾ ಅಪ್ಲೈ ಮಾಡ್ವಿ is equal to we get RHS is cot 3x LHS is equal to RHS ಈ ಪ್ರಾಬ್ಲಮ್ ನಿಮಗೆ 5 ಮಾರ್ಕ್ಸ್ ಕೇಳಿದ್ದಾರೆ ಎಕ್ಸಾಮ್ ಗೆ ಕೂಡ ಒಂದ್ಸರಿ ಹಾಗಾಗಿ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದೆರಡು ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ ಎರಡು ಫಾರ್ಮುಲಾ ಅಂತ ಗೊತ್ತಿರಲಿ ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಇದು ಕೂಡ ಅಷ್ಟೇ 5 ಮಾರ್ಕ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಪ್ರೂವ್ ದಟ್ sin 5x minus 2 sin 3x plus sin x divided by cos 5x minus cos x is equal to tan x ಅಂತ ಪ್ರೂವ್ ಮಾಡ್ತಾ ಹೋಗಬೇಕು ಸೋ ಹಾಗಾದ್ರೆ LHS is equal to n ಪ್ರೂವ್ ಆಗುತ್ತೆ ನಿಮಗೆ RHS 5 ಮಾರ್ಕ್ಸ್ ಪ್ರಾಬ್ಲಮ್ ಇದು ಕೂಡ ನಾನು ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇರೋ ಪ್ರಾಬ್ಲಮ್ಸ್ ಎಲ್ಲ ಕೂಡ ನಿಮಗೆ 5 ಮಾರ್ಕ್ಸ್ ನಿವೆ ಸೋ LHS is equal to consider ಮಾಡ್ತಾ ಫಸ್ಟ್ sin 5x ಇದೆ sin x ನ ತಗೊಳ್ಳಿ ಜೊತೆಗೆ ಹಾಗಾದ್ರೆ sin 5x plus sin x minus 2 sin 3x ಆಗಿರಲಿ ಓಕೆ ಡಿನೋಮಿನೇಟರ್ ಸೇಮ್ ಇದೆ cos 5x ಇದೆ minus cos x ಇದಾಗಿ is equal to ನಾವು ಪ್ರೂವ್ ಮಾಡಬೇಕಾದ್ರೆ tan x ಫಸ್ಟ್ ಇದು sin x plus sin y ಅಂತ ಆಗಲೇ ಹೇಳಿದ್ದೀವಿ ಫಾರ್ಮುಲಾ sin x plus sin y ಅಂದ್ರೆ 2 into sin of sin x plus sin y which is x ಆಗುತ್ತೆ which is y ಅಂದ್ಕೊಂಡಿವಿ sin x plus sin y 2 into sin of x plus y by 2 5x plus x ಅಂತ ಹೇಳಿದ್ರೆ 6x divided by 2 that is 3x sin x plus sin y 2 into sin of x plus y by 2 into cos of x minus y by 2 5x minus x 4x divided by 2 only 2x minus 2 into sin 3x ಆಗಿದೆ ಓಕೆ ಇದು ಡೈರೆಕ್ಟ್ ಆ ಫಾರ್ಮುಲಾ ಅಪ್ಲೈ ಮಾಡಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ ನಾನು sin x plus sin y ಫಾರ್ಮುಲಾ ಡೈರೆಕ್ಟ್ 2 into sin of x plus y by 2 into cos of x minus y by 2 5x plus 6x divided by 2 3x 5x minus x 4x divided by 2 2x ಆಗುತ್ತೆ ಇಲ್ಲಿ cos x minus cos y ಅಂತ ಇದೆ ಫಾರ್ಮುಲಾ minus 2 into sin of x plus y by 2 3x ಆಗುತ್ತೆ minus sorry into minus 2 into sin of x plus y by 2 into sin of x minus y by 2 that is only 2x 5x minus x 4x divided by 2 2x ಆಯ್ತು ಇಲ್ಲಿ ಮತ್ತೆ 2 ಟು ಕ್ಯಾನ್ಸಲ್ ಮಾಡ್ತೀನಿ ಫಸ್ಟ್ ಕಾಮನ್ ಇಲ್ಲಿ sin 3x ಇದೆ ಇಲ್ಲಿ sin 3x ಇದೆ ಕಾಮನ್ ತಗೊಂಡ್ರೆ ಅಲ್ಲಿ ಏನಾಗುತ್ತೆ 2 ಟೈಮ್ಸ್ ಆಫ್ sin 3x ಗೆ ಕಾಮನ್ 2 ಟೈಮ್ಸ್ ಆಫ್ sin 3x ಗೆ ಕಾಮನ್ ರಿಮೈನಿಂಗ್ ಉಳಿದಿದ್ದು ಓನ್ಲಿ cos 2x minus 1 2 sin 3x 2 sin 3x comma cos 2x minus 1 divided by denominator ಅಲ್ಲಿ 2 sin 3x ಆಗಿದೆ sin 2x ಆಗಿದೆ ಇಲ್ಲಿ 2 sin 3x 2 sin 3x ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಕ್ಯಾನ್ಸಲ್ ಆಯ್ತು ಅಲ್ಲಿ is equal to ಇಲ್ಲಿ cos 2x ಇದೆ cos 2x ಗೆ ಫಾರ್ಮುಲಾ ಗೊತ್ತಿದೆ ನಮಗೆ ಸುಮಾರು ಇದರಲ್ಲಿ ಫಾರ್ಮುಲಾದಲ್ಲಿ ಒಂದು sin ಬರತಕ್ಕಂತ ಫಾರ್ಮುಲಾ ನೋಡಿ ಸರ್ cos 2x is equal to cos 2x is equal to 1 minus 2 sin square x ಇದೆ ಇನ್ನೊಂದು 2 cos square x minus 1 is 2 cos square x minus 1 ಅಲ್ಲಿ ಈ ಒಂದು ಕ್ಯಾಪ್ ಫಾರ್ಮುಲಾ ಏನಾಗುತ್ತೆ ನೋಡ್ಕೊಂಡ್ಬನ್ನಿ ಇನ್ನೊಂದು cos 2x ಅಲ್ವಾ 1 minus ಆಗುತ್ತೆ ಅದು ಪ್ಲಸ್ ಆಗಬೇಕು ಅಂದ್ರೆ ಸಾರಿ ಇದನ್ನು ತಗೊಂಡ್ಬನ್ನಿ ಯಾವುದು 1 minus 2 sin square x ಫಾರ್ಮುಲಾ 1 minus 2 sin square x ಫಾರ್ಮುಲಾ ಈ minus 2 sin square x ಇಲ್ಲಿ ಬಂದ್ರೆ ಪ್ಲಸ್ 2 sin square x ಆಗುತ್ತೆ ಅಲ್ಲಿ 1 minus ಅಕ್ಕಡೆ ಬಂತು 1 minus cos 2x ಅಂತ 1 minus cos 2x ನ 2 sin square x ಅಂತ ಬರೆಯಬಹುದು ಈಗ ನ್ಯೂಮರೇಟರ್ ಅಲ್ಲಿ ಮೈನಸ್ ಕಾಮನ್ ತಗೊಂಡಿ ಇಲ್ಲಿ cos 2x ಇದೆ ಅಲ್ವಾ ಎಸ್ cos 2x ಇದೆ ಮೈನಸ್ ಕಾಮನ್ ತಗೊಂಡ್ರೆ
1 minus cos 2x divided by denominator minus a. Denominator minus a. Here minus a. Sin 2x kuda aage sin 2x kuda aage enu changes madilla nanu 2 sin 3x common tagondini denominator minus 2 into sin 3x ide 2 into sin 3x 2 into sin 3x ಎರಡು numerator denominator cancel ಎರಡು value product ಅಲ್ಲಿ ಇರೋದ್ರಿಂದ ಸೋ ಅದರಲ್ಲಿ ರಿಮೈನಿಂಗ್ ಉಳಿದಿದ್ದು ನಿಮಗೆ numerator ಗೆ cos 2x minus 1 ಇರೋದು ಇಲ್ಲಿ 1 minus cos 2x ಗೆ 2 sin 2x ಫಾರ್ಮುಲಾ ಬೇಕು ಸೋ minus ನ common ತಗೊಂಡಿದ್ದೀವಿ minus common ತಗೊಂಡ್ರೆ 1 minus cos 2x ಅಂತ divided by minus ಇಲ್ಲಿ ಎರಡು ಕಡೆ minus cancel ಇವ 1 minus cos 2x ನ ಏನು ಬರೀಬಹುದು ನೋಡಿ 1 minus cos 2x is equal to 2 sin 2x 2 sin 2x divided by sin 2x is formula ಗೊತ್ತಿದೆ ನಿಮಗೆ sin 2x is equal to 2 sin x into cos x ಅಂತ ಆಗುತ್ತೆ 2 sin x into what cos x ಇದರಲ್ಲಿ ಒಂದು 2 ಟು ಕ್ಯಾನ್ಸಲ್ ಇದೆ ಒಂದು sin sin ಕ್ಯಾನ್ಸಲ್ ಅಲ್ಲಿ ನ್ಯೂಮರೇಟರ್ ಒಂದು sin x ಇತ್ತು ಡಿನೋಮಿನೇಟರ್ ಒಂದು cos x ಇತ್ತು ಅಲ್ಲಿ sin x by cos x is equal to what tan x that is equal to what rhs that is equal to ಏನಾಯ್ತು ನಿಮಗೆ rhs ನೋಡಿ Once again, LHS is equal to sin 5x minus 2 sin 3x plus sin x divided by cos 5x minus sin cos x is equal to tan x. So, we get here what? Tan x. So, first sin x plus sin y formula, next cos x minus cos y formula, here minus common numerator. So, again, 1 minus cos 2x because 1 minus cos 2x is equal to 2 sin 2x formula. So, minus minus cancel out. And 1 minus cos 2x will equal to sin 2x. ಸೋ ಎರಡು ಅಪ್ಲೈ ಮಾಡಿದ್ರೆ ನಿಮಗೆ ಟ್ಯಾನ್ ಅಲ್ಲಿ LHS is equal to RHS ಆಗುತ್ತೆ ಓಕೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಪ್ರೂವ್ ದಟ್ sin 9x plus sin 7x plus sin 5x plus sin 3x divided by cos 9x plus cos 7x plus cos 5x plus cos 3x is equal to tan 6x is equal to tan 6x ಅಂತ ಪ್ರೂವ್ ಮಾಡಿದ್ದೀವಿ ಹಾಗಾದ್ರೆ LHS is equal to RHS ಪ್ರೂವ್ ಮಾಡಬೇಕು RHS ಏನ್ ಬೇಕು ನಮಗೆ tan 6x ಬೇಕು ಹಾಗಾದ್ರೆ LHS ತಗೊಂಡಿದ್ವಿ ಇದರಲ್ಲಿ 9 plus 7 ತಗೊಂಡು 5 plus 3 ತಗೊಂಡು ಬರೆದ್ರು ಕೂಡ ಬರುತ್ತೆ ಬಟ್ ಮತ್ತೆ ಇನ್ನೊಂದ್ಸರಿ ಎರಡ್ ಸರಿ ಫಾರ್ಮುಲಾ ಅಪ್ಲೈ ಮಾಡೋದು ಬೇಡ 9x plus 3x 12x 7x plus 5x 12x ಆಗುತ್ತೆ ಆ ಫಾರ್ಮುಲಾ ತಗೊಳ್ಳೋಣ ಹಾಗಾದ್ರೆ ಸೊ ಅಲ್ಲಿ sin 9x plus sin 3x next sin 7x plus sin 5x okay, denominator is the same procedure so cos 9x plus cos 3x next plus cos 7x plus cos 5x and it is equal to sin x plus sin y formula sin x plus sin y 2 times of sin of x plus y by 2 9x plus 3x and 12x divided by 2 we get 6x sin 6x into cos of 9x minus 3x and x minus y by 2 9x minus 3x and the equality cos 3x are 9 minus 3 6 are divided by 2 3x are plus 3 but the sin x plus sin y formula you put as that sin of 2 times of sin of 2 times of sin of 7x plus 5x 12x divided by 2 2 sin 6x into cos of 7x minus 5x 2x only x are only cos x so s whole divided by denominator only cos x plus cos y formula I will give you another formula apply martha you stay here okay cos x plus cos y is 2 into cos of x plus y by 2 9 plus 3 12 divided by 2 6x cos of x minus y by 2 9x minus 3x and 6x divided by 2 3x are plus cos x minus cos y 2 into cos of 6x are into cos of x are only eventually cos x are really 2 sin 6x 2 sin 6x 2 cos 6x 2 cos 6x common thing numerator le namu common thing ta irudu 2 sin 6x 2 sin 6x get common ulidu cos 3x plus cos x okay denominator nalli 2 cos 6x ka common idre 2 cos 6x get common remaining cos 3x plus cos x remaining cos 3x plus cos x idralli nodu 2 to cancel aagutte
cos 3x cos x cos 3x plus cos x ಎರಡು ಕ್ಯಾನ್ಸಲ್ ಆದ್ರೆ ಉಳಿದಿರೋದು ರಿಮೈನಿಂಗ್ sin 6x divided by cos 6x that is equal to what we get the tan 6x that is what rhs lhs is equal to we get what rhs lhs is equal to ನಮಗೆ ಬಂತು rhs ಬಂತು yes ಫಸ್ಟ್ ನಾವು ಇದರ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಡೈರೆಕ್ಟ್ ಬರ್ತಾ ಇದ್ವಿ ಅದು ನಿಮಗೆ ಕ್ಲಿಯರ್ ಆಗುತ್ತೆ ಆಲ್ರೆಡಿ ಯಾಕೆಂದ್ರೆ ಫಾರ್ಮುಲಾ ನಿಮಗೆ ಫ್ಯಾಮಿಲಿಯರ್ ಇದೆ ಈ ಮೂರು ಕ್ಲಾಸಸ್ ಇಂದ ಫಾರ್ಮುಲಾ ನೋಡ್ತಾ ಇದ್ದೀರ ಪೂರ್ತಿ ಏನು ಹೇಳ್ತಾ ಇದ್ವೋ ಅದೇ ಫಾರ್ಮುಲಾನೇ ಇಲ್ಲಿ ಅಪ್ಲೈ ಮಾಡ್ತಾ ಇತ್ತು ಹಾಗಾದ್ರೆ ನಿಮಗೆ ಇವೆಲ್ಲವೂ ಕೂಡ ಫಾರ್ಮುಲಾ ಫ್ಯಾಮಿಲಿಯರ್ ಇದ್ರಿಂದ ತುಂಬ ಈಸಿಯಾಗಿ ಬೇಗ ಬೇಗ ಅರ್ಥ ಆಗುತ್ತೆ ಇನ್ನೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಏನು ಫಾರ್ಮುಲಾಸ್ ಇದಾವೆ ಫೈವ್ ಮಾರ್ಕ್ಸ್ ಕ್ವಶನ್ಸ್ ನೀವು ಓಕೆ ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂತ ಬರ್ತವೆ ಏನು ಸರ್ ಇಲ್ಲಿ ಹಾಫ್ ಆ್ಯಂಗಲ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಸೊ ಹಂಗಾಗಿ ಅವನು ಇಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂದರೆ ನಿಮಗೆ ಹೆಂಗೆ ಮಲ್ಟಿಪಲ್ ಆ್ಯಂಗಲ್ ಬರ್ತವೆ ಸೈನ್ ಟು ಎಕ್ಸ್ ಕಾಸ್ ಟು ಎಕ್ಸ್ ಟ್ಯಾನ್ ಟು ಎಕ್ಸ್ ಫಾರ್ಮುಲಾ ಇದಾವಲ್ಲ ಅಲ್ಲಿ ಟೂ ಎಕ್ಸ್ ಇರೋಲ್ಲ ಬೈ ಟು ಆಗಲ್ಲ ಅವನು ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂತ ಹೇಳ್ತಾರೆ ಸರ್ ಏನು ನಾವು ಹೇಳ್ತಾ ಇರೋದು ಹಾಫ್ ಆ್ಯಂಗಲ್ ಫಾರ್ಮುಲಾ ಇದು ಮುಂದೆ ತುಂಬಾನೇ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಯಾಕೆಂದ್ರೆ ನಿಮ್ಗೆ ಫಾರ್ಮುಲಾ ಫಸ್ಟ್ ಗೊತ್ತಿದೆ ಇದು ಗೊತ್ತಿರೋದೆ ಗೊತ್ತಿರೋದು ಬರಿತಾ ಇದೆ ಕಾಸ್ ಟು ಎಕ್ಸಿಗೆ ನಾಲ್ಕು ಫಾರ್ಮುಲಾ ಬರಿತೀವಿ ಕಾಸ್ ಟು ಎಕ್ಸಿಗೆ ಎಷ್ಟು ನಾಲ್ಕು ಫಾರ್ಮುಲಾ ಯಾವುದು ಒಂದು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇನ್ನೊಂದು ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ ಅಂದ್ರ ಒನ್ ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಎಕ್ಸ್ ಬರ್ತಾ ಇದೆ ಇನ್ನೊಂದು ಟ್ಯಾನ್ ಸ್ಕ್ವೇರ್ 1 minus tan square x divided by 1 plus tan square x okay ನಾಲ್ಕು ಫಾರ್ಮುಲಾ ಬರ್ತಾ ಹೋಗ್ತೀವಿ ಅಲ್ವಾ ನಿಮಗೆ ಗೊತ್ತಿರಂಗೆ ನಾಲ್ಕು ಫಾರ್ಮುಲಾ cos 2x ಇರುತ್ತೆ ಈಗ ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂದ್ರೆ ಜಸ್ಟ್ ನೋಡ್ತಾ ಬನ್ನಿ ಇದು ಜಸ್ಟ್ cos x ಅಷ್ಟೇ ಇಲ್ಲಿ x ನ ಕೋಎಫಿಷಿಯಂಟ್ 2 ಇರಲ್ಲ cos 2x ಇದೆ ಜಸ್ಟ್ ವಿ ಹ್ಯಾವ್ ಟು ರೈಟ್ ಓನ್ಲಿ cos x ಅವಾಗ ಏನಾಗುತ್ತೆ ಆ್ಯಂಗಲ್ ಹಾಫ್ ಆಗುತ್ತೆ cos square x by 2 minus sin square x by 2 and is equal to 2 cos square x by 2 minus 1 is also equal to 1 minus 2 sin square x by 2 is also 1 minus tan square x by 2 divided by 1 plus tan square x by 2 sir here after the like to me na delta this day cos 2x okay cos 2x cos 2x na this two formula baribodu anta na already prove madidivi ನೀವು ಆಲ್ರೆಡಿ ನೀವು ನೋಡಿರ್ತಾರೆ ಇವು ಕೂಡ ಅಷ್ಟೇ ಓನ್ಲಿ ಕಾಸ್ ಎಕ್ಸ್ ಕೇಳ್ತಿರ್ತಾರೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಇಸ್ ಆಲ್ಸೋ ಈಕ್ವಲ್ ಟು ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಒನ್ ಇಸ್ ಆಲ್ಸೋ ಈಕ್ವಲ್ ಟು ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಒನ್ ಮೈನಸ್ ಸರ್ ಇಲ್ಲಿ ಟೂ ಎಕ್ಸ್ ಇಲ್ಲ ಅಂದರೆ ಓನ್ಲಿ ಎಕ್ಸ್ ಇದ್ದರೆ ಅವು ಹಾಫ್ ಆ್ಯಂಗಲ್ ಆಗುತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಅರ್ಥ ಆಗ್ತಿದೆ ಅಲ್ವಾ ಸೊ ಇದರಲ್ಲಿ ಇವ್ಗೆ ಸಂಭಾಗಿ ಫಾರ್ಮುಲಾ ಬರ್ಕೊಳ್ತಾ ಹೋಗ್ತೀನಿ ಏನು ಸರ್ ಫಸ್ಟ್ ಇದು ಗೊತ್ತಾಯ್ತು ಇಲ್ಲಿ ಮೈನಸ್ ಒನ್ ಇರೋದು ಈ ಕಡೆಗೆ ಬಂದರೆ ನಮ್ಗೆ ಏನಾಗುತ್ತೆ ಒನ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ ಹೌದಾ ಮೈನಸ್ ಒನ್ ಇಲ್ಲಿ ಬಂತು ಒನ್ ಪ್ಲಸ್ ಕಾಸ್ ಎಕ್ಸ್ ರಿಮೈನಿಂಗ್ ಉಳಿದು ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈಟು ಓಕೆ ಇಯರ್ ಆಲ್ಸೋ ಸೇಮ್ ಮತ್ತೊಂದು ಅದೇ ಥರ ಇರುತ್ತೆ ಇಲ್ಲಿ ಮೈನಸ್ ಟು ಸೈನ್ ಸ್ಕ್ವೇರ್ ಇಲ್ಲಿ ಬಂತು ಕಾಸ್ ಎಕ್ಸ್ ನ ಅಕಡೆ ಕಳಿಸಿದ್ರೆ ಒನ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ ಅಂದ್ರೆ ಒನ್ ಮೈನಸ್ ಕಾಸ್ ಎಕ್ಸ್ ಅಂತ ಹೇಳಿದ್ರೆ ಟೂ ಸೈನ್ ಸ್ಕ್ವೇರ್ ಎಕ್ಸ್ ಬೈಟು ಟೂ ಸೈನ್ ಸ್ಕ್ವೇರ್ ಎಕ್ಸ್ ಬೈಟು ಇವೆರಡು ಫಾರ್ಮುಲಾ ನಿಮಗೆ ಇದರಲ್ಲಿ ಬರ್ತಕ್ಕಂಥವು ಯಾಕೆಂದ್ರೆ ತುಂಬ ಕಡೆ ಅಪ್ಲೈ ಮಾಡ್ತೀವಿ ಒನ್ ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈಟು ಒನ್ ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಸೈನ್ ಸ್ಕ್ವೇರ್ ಎಕ್ಸ್ ಬೈಟು ನೆನಪಿರಲಿ ಒನ್ ಪ್ಲಸ್ ಕಾಸ್ ಎಕ್ಸ್ ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈಟು ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಓಕೆ ಕ್ಲಿಯರ್ ಕಾಣ್ತಾ ಇದ್ದಾಗ ನಿಮಗೆ ಒನ್ ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಬೈಟು ಓನ್ಲಿ ಕಾಸ್ ಎಕ್ಸ್ ಇದ್ದಾಗ ಅದೇ ನಿಮಗೆ ಗೊತ್ತು ಇಲ್ಲಿ ಒನ್ ಪ್ಲಸ್ ಕಾಸ್ ಟೂ ಎಕ್ಸ್ ಇದ್ದರೆ ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಅದೇ ಒನ್ ಮೈನಸ್ ಕಾಸ್ ಟೂ ಎಕ್ಸ್ ಇದ್ದರೆ 2 sin square x ಇಲ್ಲಿ ಈ x ನ ಕೋಎಫಿಷಿಯಂಟ್ 2 ಇಲ್ಲ ಅಂದ್ರೆ ಹಾಫ್ ಆ್ಯಂಗಲ್ ದಟ್ ಇಸ್ 2 sin square x by 2 ಎಸ್ ಇದನ್ನೇ ನಾವು ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂತ ಕರೀತಕ್ಕಂಥದ್ದು ಇವೇ ನೀವು ಹಾಫ್ ಆ್ಯಂಗಲ್ ಫಾರ್ಮುಲಾ ಓಕೆ ಇದು cos 2x ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಒನ್ sin 2x ಗೊತ್ತಿದೆ sin 2x ಕೂಡ ಅಷ್ಟೇ ಎರಡು ಫಾರ್ಮುಲಾ ಯಾವುದು sin 2x ಗೆ 2 sin x into cos x ಬರುತ್ತೆ ಇಸ್ ಆಲ್ಸೋ ಈಕ್ವಲ್ ಟು 2 tan x ಡಿವೈಡೆಡ್ ಬೈ 1 ಪ್ಲಸ್ tan square x ಇದು ಫಾರ್ಮುಲಾ ಸೊ ಅದೇ ಹಾಫ್ ಆ್ಯಂಗಲ್ ಫಾರ್ಮುಲಾ ಏನಾಗುತ್ತೆ ಈ ಹಾಫ್ ಆ್ಯಂಗಲ್ ಫಾರ್ಮುಲಾ ಓನ್ಲಿ sin x ಇದ್ರೆ ಓನ್ಲಿ sin x ಇದ್ರೆ 2 into sin x by 2 into cos x by 2 is also equal to 2 tan x by 2 divided by 1 plus tan square x by 2 ಆಗುತ್ತೆ ಹಾಫ್ ಆ್ಯಂಗಲ್ ಫಾರ್ಮುಲಾ ಒನ್ಸ್ ಅಗೇನ್
हाफ एंगल फार्मूला ಇದು ಯಾವುದು sin x ಗೆ ಸರಿ sin 2x cos 2x ಆಲ್ರೆಡಿ ಬರ್ಸಿದ್ದೀನಿ ನಾನು ನಿಮಗೆ ಬೇಕಾಗಿರೋ ಈ ಹಾಫ್ ಆಂಗಲ್ ಫಾರ್ಮುಲಾ cos x ಅಂದ್ರೆ ಏನಾಗುತ್ತೆ 1 cos x ವ್ಯಾಲ್ಯೂ 1 cos x ವ್ಯಾಲ್ಯೂ ನೆಕ್ಸ್ಟ್ ಓನ್ಲಿ sin x ವ್ಯಾಲ್ಯೂ sin x cos x ಬಟ್ಟು ಆರ್ ಆಲ್ಸೋ ಈಕ್ವಲ್ ಟು 2 tan x ಬಟ್ಟು ಡಿವೈಡೆಡ್ ಬೈ 1 tan square x ಬಟ್ಟು ಮತ್ತೆ ಅಡಿಷನ್ ಆಗ್ತಾ ಇದೆ ಫಾರ್ಮುಲಾ ಮೆಕ್ಯಾನಿಕಲ್ ಟ್ರಿಗನೋಮೆಟ್ರಿಕ್ ಫಾರ್ಮುಲಾ ತುಂಬಾನೇ ಬರುತ್ತೆ ಅದನ್ನು ಅಷ್ಟು ನೀವು ಮರೆತಬರದೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಇನ್ನೊಂದು ಇದೆ tan 2x is equal to 2 tan x divided by 1 minus tan square x but here half angle formula only tan x 2 tan x by 2 divided by 1 minus tan square x by 2 ಇದು ಕೂಡ ಅಷ್ಟೇ ಏನು half angle formula ಈ half angle formula ಮಾತ್ರ ನಾನು ಬ್ರಾಕೆಟ್ ಹಾಕ್ತಾ ಬರ್ತೀನಿ ಸ್ಕ್ವೇರ್ ಬ್ರಾಕೆಟ್ ನೀವು ಅವನಷ್ಟನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಿ प्राक्टिस क्वेश्चन फार्मूला प्राक्टिस 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 प्रॉब्लम ट्रू दैट प्रॉब्लम ट्रू दैट Through that, next problems. Through that, cos x plus cos y, cos x plus cos y whole square, cos x plus cos y whole square plus sin x minus sin y, sin x minus sin y whole square is equal to 4 into cos square of x plus y divided by 2 4 into cos square of x plus y divided by 2 yenithe nodi cos x plus cos y whole square plus sin x minus sin y whole square is equal to 4 into cos square of x plus y by 2 anta ide idu kuda 5 marks problem important problem nodabudu yenide lhs is equal to graph to that rhs rhs ige 4 cos square of x plus y by 2 anta prove martta hogbe LHS is equal to RHS. 5 marks for the 4 cos square of x plus y by 2 anta bekirutte. LHS. LHS is equal to nodi enide LHS value. cos x plus cos y whole square. cos x plus cos y whole square plus sin x minus sin y whole square. Andre idu yav formula ide? A plus b whole square form. A square andre cos square x plus b square andre cos square y. प्लस 2ab 2 इनटू cos x cos y थोड़ी a प्लस b होल स्क्वायर a स्क्वायर प्लस b स्क्वायर प्लस 2ab ओके इज आल्सो सेम a माइनस b होल स्क्वायर a स्क्वायर अंदर sin स्क्वायर x प्लस b स्क्वायर अंदर sin स्क्वायर y माइनस 2ab माइनस 2 इनटू sin x sin y माइनस 2 इनटू sin x sin y बट हियर आइडेंटिटीज पैटर्न यूज ಮಾಡ ಕಾರಣ ನಾವು ನೋಡಿ cos स्क्वायर x प्लस साइन स्क्वायर एक्स को प्लस नेक्स्ट कॉस स्क्वायर माइनस साइन स्क्वायर वाई को बनता है कॉस स्क्वायर वाई प्लस साइन स्क्वायर वाई प्लस 2 इनटू कॉस एक्स कॉस वाई 2 इनटू कॉस एक्स कॉस वाई माइनस 2 इनटू साइन एक्स साइन वाई आगे बढ़े इज इक्वल टू इधर वैल्यू 1 इधर वैल्यू 1 sin square theta plus cos square theta sin square theta plus cos square theta means we have 1 plus 1 plus idralli 2 ide complete 2 common tagutaye 2 common tagutaye remaining cos x cos y cos x cos y minus sin x sin y sin x sin y minus sin x sin y and is equal to 1 plus 1 2 plus 2 into cos of plus 2 into cos of cos x cos y minus sin x sin y formula ಬಂತು cos of x plus y ಏನಾಗುತ್ತೆ ಹೇಳಿ cos of x plus y
cos of x plus y, you can write cos x cos y minus sin x sin y. ಹಾಗಾದ್ರೆ cos of x plus y ಅಂದ್ರೆ ಇವರ ಜೊತೆ 2 ಕಾಮನ್ ತಗೊಂಡಿದ್ದೀನಿ. ಇವರ ಜೊತೆ 2 ಕಾಮನ್ ತಗೊಂಡೆ. 1 plus cos of x plus y ಆಗಿದೆ. ಇದೇನಾಯ್ತಿದು 1 plus cos x ಆಯ್ತು. cos ತಗೊಂಡೆ. 1 plus cos of x plus y. ಸರ್ ನಾನು ನಿಮಗೆ ಅವಾಗಲೇ ಹೇಳಿದೆ 1 plus cos x is equal to ಫಾರ್ಮುಲಾ ಬಿಸಿದ ಹಾಗೆ 1 plus cos x is equal to 2 cos square 2 cos square x by 2 2 cos square ಅಂತ ಬರೀತೀವಿ ನಾವು x by 2 ಅಂತ ಇಸ್ 2 cos square x by 2 ಅಂದ್ರೆ 1 plus cos x ಇಲ್ಲಿ is equal to 2 ಆಗಿದೆ 2 ಆಗಿದೆ ಇದು 1 plus cos x ಅಂತ ಟ್ರೀಟ್ ಮಾಡಿ ಅಲ್ಲಿಗೆ 2 cos square x by 2 x by 2 but here in the place of x we have x plus y in the place of here we have x plus y so x plus y by 2 1 plus cos theta by and then 2 cos square theta by 2 and is equal to no enante 2 into 2 4 2 into 2 4 cos square of x plus y divided by 2 that is equal to what rhs that is equal to what the formula is that is equal to what rhs as we get cos x plus cos y whole square plus sin x minus sin y whole square is equal to we get 4 cos square of x plus y by 2 is equal to we get 4 cos square of x plus y by 2 as it is same formula same method inond en ide prove that prove that next question ide taru prove that same ide prove that cos x minus cos y cos x minus cos y whole square plus sin x minus sin y whole square is equal to 4 times of sin square of x minus y divided by 2 is equal to we get what 4 times of sin square of x minus y divided by 2 sir agle iddu cos x plus cos y whole square plus sin x minus sin y means helado sin x minus sin y but illi the plus change aagide minus aagide so avaga en baruttante 4 into sin square of x minus y by 2 previous problem aagide nimge okay next note tagoni idru ee problem clear aagide note tagoni idu Yes, prove that is also 5 marks problem. Prove that cos x minus cos y whole square plus sin x minus sin y whole square sin x minus sin y whole square is equal to 4 into is equal to 4 into sin square of x minus y by 2. Okay, LHS is equal to we have to prove RHS. So that LHS will be equal to no idra RHS prove to prove yen baruthe anta. ಮತ್ತೆ ಒಂದು ಸೆಕೆಂಡ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ದಟ್ ಇಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ದಟ್ ಇಸ್ ಕಾಸ್ ಸ್ಕ್ವೇರ್ ವೈ ಮೈನಸ್ 2ಎಬಿ ಮೈನಸ್ 2 ಇಂಟು ಕಾಸ್ ಎಕ್ಸ್ ಕಾಸ್ ವೈ ಕಾಸ್ ಎಕ್ಸ್ ಕಾಸ್ ವೈ ಅಗೇನ್ ಮತ್ತೆ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ವೈ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ವೈ ಮೈನಸ್ 2ಎಬಿ 2 ಇಂಟು ಸೈನ್ ಎಕ್ಸ್ ಇಂಟು ಸೈನ್ ವೈ ಮೈನಸ್ 2ab sin x into sin y here cos square x plus sin square x one kada kada plus cos square y plus sin square y minus 2 cos x cos y minus 2 sin x sin y minus 2 sin x sin y okay agar is equal to no tapani idu value enante 1 idu value enante 1 so agar idu value 1 plus 1 minus minus 1 plus 1 i into value 1 1 okay ili minus 2 cos x cos y minus 2 sin x sin y again allige equal to 1 plus 1 2 aitu minus idralli minus 2 idralli minus 2 minus 2 ne get common anante appagidiyala idralli minus 2 varigide idralli minus 2 varigide remaining ulididdu cos x cos y ಆಯ್ತು ಏಕೆ ಪ್ಲಸ್ ಆಗುತ್ತೆ ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಇದು ಕೂಡ ಪ್ಲಸ್ ಆಗುತ್ತೆ ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಅಂದ್ರೆ ಪ್ಲಸ್ ಆಗುತ್ತೆ ಮೈನಸ್ 2 ಕಾಮನ್ ತಗೊಂಡ್ರೆ ಇಂದಿದ್ದು sin x sin y sin x sin y ಇವೆರಡರ 2 ಕಾಮನ್ ತಗೊಳ್ತಾ ಇದ್ದೀವಿ ಇವೆರಡರ 2 ಕಾಮನ್ 1 minus 1 minus 1 minus ಇದು ನೋಡಿ ಏನಾಗಿದೆ ಇದು ಎಸ್
cos x cos y plus sin x sin y ಅಂದ್ರೆ cos of x minus y ಅಂದ್ರೆ cos of x minus y ಅಂದ್ರೆ cos x cos y plus sin x sin y cos ಒಳಗೆ x minus ಬಂದ್ರೆ plus plus ಬಂದ್ರೆ minus ಅದು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಇಲ್ಲಿ minus ಇತ್ತು plus ಬಂತು ಈಗ minus ಇರುತ್ತೆ ಇಲ್ಲಿ plus ಬರ್ತಾ ಇದೆ ಇವೆಲ್ಲವೂ ಇಲ್ಲಿ ಸ್ಟಾರ್ಟಿಂಗ್ ಫಾರ್ಮುಲಾದಲ್ಲೇ ಇರುತ್ತೆ ಹಾಗಾದ್ರೆ ಮತ್ತೆ ಒಂದ್ ಸೆಕೆಂಡ್ ಇಲ್ಲಿ ಫಾರ್ಮುಲಾ ಬಂತು 1 minus cos x is equal to 2 sin square x by 2. 1 minus cos x is equal to what? 2 sin square x by 2. It is equal to 2 I. These 2 are equal to. This is 1 minus cos x. 1 minus cos x. X is equal to x minus y. 2 times the sin square of x by 2. X is equal to x minus y. 2 into 2 what? 4 I. 2 into 2? 4 sin square. 4 sin square x minus y divided by 2 that is equal to what rhs and rhs is equal to get here what rhs idu kuda nimge tuma important correct practice maadi enide ee formula 1 minus cos x last problems alli 1 plus cos x formula apply agutte aste and correct alli apply madidre nimge en baruttare en anta nimge clear age gottagta hogutte okay next problem kodana okay next prove that sin x plus sin 3x sin x plus sin 3x plus sin 5x plus sin 7x is equal to 4 cos x cos 2x sin 4x 4 cos x cos 2x sin 4x ಅಂತ prove ಮಾಡ್ಬೇಕು okay lhs is equal to lhs is equal to lhs is equal to ನೋಡಿ ಬನ್ನಿ ಏನಾಗುತ್ತೆ lhs ವ್ಯಾಲ್ಯೂ ತಗೊಂಡಿದ್ದೀನಿ lhs फस्ट सैन एक्स एक्स तक नेक्स्ट फाइव एक्स प्लस थ्री एक्स तक या करेक्टा डिवेड आगे डिवेड बै टू अंतर सैन से एक्स प्लस सैन एक्स प्लस सैन फाइव एक्स प्लस सैन थ्री एक्स नोट इवेदम कन्सिडर सैन एक्स प्लस सैन फार्मुला सैन एक्स प्लस सैन टू इंटू सैन आफ टू इंटू सैन आफ एक्स प्लस वै बै 7x plus x 8x divided by 2 until 4x sin of 7x plus 4x again I do sin 7x plus y and x only 4x into cos of 7x minus x under 6x divided by 2 3x into plus here we have 2 times of sin of 2 times of sin of 5x plus 3x under value 8x divided by 2 that is what 4x next 5x minus 3x under 2x into only x divided by 2 or the cos x aagutte sin x plus 7 2 into sin of x plus y by 2 x plus y by 2 5x plus 3x 8x divided by 2 4x cos of x minus y by 5x minus 3x 2x divided by 2 x and it is equal to literally 2 sin 4x 2 sin 4x erdalo common tharu ಇದು 2 sin 4x ಗೆ ಕಾಮನ್ 2 sin 4x ಗೆ ಕಾಮನ್ ರಿಮೈನಿಂಗ್ ಉಳಿದಿದ್ದು cos 3x cos x ಅಲ್ಲಿಗೆ ಅಲ್ಲಿ 2 into sin 4x ಆಗಿದೆ ಮತ್ತೆ ಇಲ್ಲಿ cos x cos y ಫಾರ್ಮುಲಾ cos x cos y ಅಲ್ಲ 2 into cos of x y 2 2x 2 into cos of 3x 4x 4x 2x cos of 3x x ಅಂತಂದ್ರೆ ಓನ್ಲಿ ಯು ಗೆಟ್ ವಾಟ್ cos x ಅಲ್ಲಿ ಮಲ್ಟಿಪ್ಲೈ ಮಾಡಿ 2 into 2 4 ಅಲ್ಲಿ ಉಳಿದಿದ್ದು ನನಗೆ 4 sin 4x cos 2x cos x that is what rhs that is equal to rhs ಅಲ್ಲ rhs is equal to rhs that's any problem formula apply ಮಾಡ್ಕೊಂಡ್ವಿ ಯೂಸ್ ಮಾಡ್ವಿ ಬರ್ತಾ ಹೋಗುತ್ತೆ ಡೈರೆಕ್ಟ್ ಆಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ಓಕೆ prove that sin 3x plus sin 2x minus sin x sin 3x plus sin 2x minus sin x is equal to prove that 4 sin x cos x by 2 cos 3x by 2 anta prove maadi anta idu kuda 5 marks problem okay nodi yenu lhs is equal to rhs na prove aagutte yenu anta nodta banni iga lhs is equal to lhs is equal to first फार्मुला sin x plus sin y 2 into sin of x plus y by 2 5x plus 3x I'm sorry 3x plus 2x 5x divided by 2 x plus y by 2 into cos of
3x minus 2x, 3x minus 2x अंत only x by 2 अभी minus half angle formula दल्ली नान sin x formula बसी दागे 2 sin x by 2 into cos x by 2 अंत वरी होस 2 sin x by 2 into cos x by 2 अभी ना 2 sin x by 2 into cos x by 2 अंत वरी होस इदर लोड़ अपनीगा 2 इदे cos x by 2 2 इदे cos x by 2 आगे 2 cos x by 2 get common 2 cos x by 2 get common 2 cos x by 2 get common remaining sin 5x divided by 2 minus sin x divided by 2 and this is equal to 2 into cos x by 2 इद आगे इदे इद once again sin x minus sin y अंदर एकिंदे 2 into sin x minus sin y 2 into cos of x plus y by 2 इलोट अवन्नींगा 5x by 2 plus x by 2 and again I will take better work on the 5x by 2 plus x by 2 divided by 2 into sin of 5x by 2 minus x by 2 divided by 2 that is again work doing 2 cos x by 2 common value like it sin x minus sin y 2 into cos of x plus y by 2 into sin of x minus y by 2 and this is equal to 2 into cos of x by 2 I get it 2 into 5x LCM denominator LCM numerator ले 2 आगते LCM 5x plus x अंत एड़ित्व value इस्टाइर पुन्दी नमके 5x plus x अंत एड़ित्व value total 6x आगते 6x divided by 2 3x आगते 3x divided by 2 आगते cos of 3x divided by 2 इदु numerator 5x plus by 2 plus x by 2 5x plus x 6x divided by 2 value 3x whole divided by 2 is okay next clear also sin of ಇದು denominator numerator ಅಲ್ಲ ಇದು denominator 2 lcm ಅಂತ ಇರುತ್ತೆ 5x minus 6 ಅಂತ ಹೇಳಿದ್ರೆ 4x divided by 2 2x divided by 2 only x only sin x actually 4x 5x minus x 4x divided by 2 2x whole divided by 2 2 cancel x ಹಾಗಾದ್ರೆ is equal to 2 into 2 what 4 ಅಲ್ಲಿ ಇಲ್ಲಿ ನೋಡಿದ್ರು cos x by 2 into cos 3x by 2 into what sin x into what sin x ಹಾಗಾದ್ರೆ this is equal to what rhs ನೋಡಿ rhs ಇದೆ ಪ್ರೂವ್ ಮಾಡಕ್ಕೆ ಹೇಳಿದ್ರು 4 into cos x by 2 cos 3x by 2 sin x that is what rhs lhs is equal to rhs ಅಂತಾ ಇದೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಇದು ಕೂಡ ಒಂದ್ಸರಿ 5 ಮಾರ್ಕ್ಸ್ ಕೇಳಿದ್ರೆ ಸಿಂಪಲ್ ಆಗಿದೆ ಬಟ್ ಇದೆ ಎರಡು ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡಿ ಸಿಂಪಲ್ ಆಗಿ ಏನಿದೆ ನೋಡಿ ಟ್ರೂ ದಟ್ lhs is equal to ಟ್ರೂ ದಟ್ lhs is equal to ಸರಿ ಟರ್ಮ್ ನಾನು ಹಾಗೆ ತಗೊಳ್ತೀನಿ ಇದು ಒಂದು ಟರ್ಮ್ cos x plus cos y ಫಾರ್ಮೆಟಿಗೆ ಬರುತ್ತೆ ಡೈರೆಕ್ಟ್ ಇದು ಇಂಟಿಗ್ರಲ್ ಅಂತ ಏನು ಬರುತ್ತೆ ಇದಾಗೆ 2 into cos of pi by 13 ಆಗಿದೆ into cos of 9 pi by 13 ಕೂಡ ಆಗಿದೆ ಪ್ಲಸ್ ಇದಿಷ್ಟು ಮಾತ್ರ cos x plus cos y 2 into cos of x plus x andre 3 pi by 13 plus 5 pi by 13 divided by 2 into cos of 3 pi by 13 minus 5 pi by 13 divided by 2 yeah, is equal to 2 into cos of 5 by 13 agide illi cos of ಏನು ಮಾಡಿಲ್ಲ ಈ ಟರ್ಮ್ ಹಂಗೆ ಬರ್ತೀನಿ ಈ ಟರ್ಮ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಫಾರ್ಮುಲಾ ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ ಟು ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ ಟು ಫಾರ್ಮುಲಾ ಅಪ್ಲೈ ಆಗಿರೋದು ಕೇಳಿಗೆ ಕಾಸ್ ಆಫ್ ಇದನ್ನ ಪೈ ಮೈನಸ್ 4 ಪೈ ಡಿವೈಡೆಡ್ ಬೈ 13 ಅಂತ ಬರುತ್ತೆ ಏನಿಲ್ಲ 13 ಪೈ ಮೈನಸ್ 4 ಪೈ 9 ಪೈ ಡಿವೈಡೆಡ್ ಬೈ ವ್ಯಾಲ್ಯೂ ಏನಾಗುತ್ತೆ 13 ಆಗುತ್ತೆ ಇದೊಂದು ಹಳೆ ಡಾಟಾ ಯೂಸ್ ಮಾಡೋಕ್ಕೋಸ್ಕರ ಓಕೆ ಪ್ಲಸ್ 2 ಇಂಟು ಇಲ್ಲಿ ನೋಡ್ಬೋದು ಕಾಸ್ ಆಫ್ 2 ಇಂಟು ಕಾಸ್ ಆಫ್ ಇಲ್ಲಿ 13 ಎಲ್ಸಿಎಂ ಡಿನಾಮಿನೇಟರ್ ಸೇಮ್ ಆಗುತ್ತೆ 5 ಪ್ಲಸ್ 3 8 pi by 13 divided by 2 4 pi by 13 ಆಗುತ್ತೆ LCM 13 3 pi plus 5 8 pi divided by 2 ಇದಾದು 2 divided to 4 pi by 13 here also same ಆಗುತ್ತೆ cos of 13 ಆಗಿ ಇರುತ್ತೆ ಇಲ್ಲಿ ನೋಡಿ 3 pi minus 3 pi minus 5 pi minus 2 pi minus 2 pi ಅಲ್ಲಿ minus 2 pi ಆಗುತ್ತೆ divided by 2 ಇದೆ 2 to get cancel ಆಗುತ್ತೆ minus 5 by 13 actually cos of minus theta
प्लस कॉस थीटा कॉस ऑफ माइनस थीटा ಏನ ಇರುತ್ತೆ ಪ್ಲಸ್ ಕಾಸ್ ಥೀಟಾ ಹಾಗಾದ್ರೆ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಬನ್ನಿ 2 ಆಗಿದೆ cos ಆಫ್ pi / 13 ಕೂಡ ಆಗಿದೆ pi ನೋಡಿದಂತೆ cos ವ್ಯಾಲ್ಯೂ cos ಏ ಇರುತ್ತೆ ಆಂಗಲ್ 4 pi / 13 ಇದೆ pi ಮೈನಸ್ ವಿಚ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ cos ವ್ಯಾಲ್ಯೂ ನೆಗೆಟಿವ್ ಅದನ್ನ ಇಲ್ಲಿ ಮೈನಸ್ ಮಾಡ್ತೀವಿ ಅಲ್ಲಿ ಮೈನಸ್ 2 ಇಂಟು cos ಆಫ್ pi / 13 cos ಆಫ್ 4 pi / 13 ಇದೆ ಪ್ಲಸ್ 2 into cos of 4 pi by 13 ने cos of minus theta only cos theta ये cos pi by 13 मुझे ये दो वैल्यू सेम 2 cos pi by 3 4 pi 3 2 cos pi by 13 cos 4 pi by 13 but which is minus which is plus ये दो वैल्यू के लिए आंसर that is equal to 0 that is equal to r answer ಇದು ಕೂಡ ಅಷ್ಟೇ 5 ಮಾರ್ಕ್ಸ್ ಗೆ ಕೇಳಿದ್ರೆ ಮೂರು ಸರಿ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಕರೆಕ್ಟ್ ಆ ಫಾರ್ಮುಲಾ ಅಪ್ಲೈ ಮಾಡಿ ನಿಮಗೆ ಆನ್ಸರ್ ಸಿಕ್ಕೋ ಬಿಡುತ್ತೆ ಏನಿದೆ ಅಂತ ಓಕೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ 5 ಮಾರ್ಕ್ಸ್ ಗೆ ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರೂವ್ ದಟ್ tan 4x is equal to tan 4x is equal to 4 tan x into 1 minus tan square x divided by 1 minus 6 tan square x plus tan power 4x ಅಂತ ಪ್ರೂವ್ ಮಾಡಿ ಅಂತಿದೆ LHS is equal to RHS ಓಕೆ ಒಂದು ಸೆಕೆಂಡ್ ನೋಡ್ತಾ ಬನ್ನಿ ಈಗ LHS ಅಲ್ಲಿ LHS is equal to tan 4x ಈ tan 4x ನ ನಾವು tan of 2 into 2x ಅಂತ ಬರ್ತಂದ್ರೆ tan 4x tan of 2 into 2x tan 4x but which is tan 2x ಫಾರ್ಮುಲಾ ಇದೆ ನಮಗೆ tan 2x ಫಾರ್ಮುಲಾ ಗೊತ್ತು 2 tan x tan square x ಅಂತ ಒಂದ್ ಸಕೆ ನೋಡಿ ಏನು ಹೇಳ್ತೀನಿ LHS tan 4x tan 4x ನ tan of 2 into 2x ಅಂತ ಬರ್ತೀನಿ x ಇರೋ ಜಾಗದಲ್ಲಿ 2x ಇರುತ್ತೆ ಬಟ್ ಇದು tan 2x ಅಂತಂದ್ರೆ 2 tan x divided by 1 minus 2 tan x divided by 1 minus tan square x ಆಗುತ್ತೆ ಏನಾಗುತ್ತೆ ನೋಡಿ tan 2x ಅಂದ್ರೆ 2 tan x divided by 1 minus tan square x ಬಟ್ ಇಲ್ಲಿ x ಇರೋ ಜಾಗದಲ್ಲಿ 2x ಇದು 2x ಇದು 2x ಏನಾಗುತ್ತೆ ಇದು ಕೂಡ 2 tan 2 tan 2x 1 minus tan square 2x ಅಗೇನ್ ಮತ್ತೆ 2 into tan 2x ಫಾರ್ಮುಲಾ 2 into tan x divided by 1 minus tan square x whole divided by 1 minus 2 tan x divided by 1 minus tan square x whole square ಇದೆ ಏನಿಲ್ಲ tan 2x ನ ಎರಡು ಸಾರಿ ಅಪ್ಲೈ ಮಾಡಬೇಕು ಒಂದು ಫಂಕ್ಷನ್ಸ್ ಅಲ್ಲಿ ಇನ್ನೊಂದು ಸಾರಿ ತರ ಅಲ್ಲಿಗೆ ಸರಿ ಇದನ್ನ ಸಿಂಪ್ಲಿಫೈ ಮಾಡೋಣ ನೀವು ಸಿಂಪ್ಲಿಫೈ ಮಾಡ್ತಾರೆ ಯಾವ ರೀತಿ ಸಿಂಪ್ಲಿಫೈ ಮಾಡ್ತಾರೆ ನೋಡಿ ಫಸ್ಟ್ 2 into 2 4 tan x ಅಂತ ಡಿವೈಡೆಡ್ ಬೈ ನ್ಯೂಮರೇಟರ್ ಮಾಡ್ಕೊಳ್ಳಿ ಅಲ್ಲಿ is equal to ನ್ಯೂಮರೇಟರ್ 2 into 2 4 ಆಯ್ತು tan x ಆಗಿದೆ 4 tan x ಆಗಿದೆ ಡಿನೋಮಿನೇಟರ್ ಅಲ್ಲಿ ನ್ಯೂಮರೇಟರ್ ಡಿನೋಮಿನೇಟರ್ 1 minus tan square x ಇದೆ ಹೋಲ್ ಡಿವೈಡೆಡ್ ಬೈ is equal to ಹೋಲ್ ಡಿವೈಡೆಡ್ ಇಲ್ಲಿ 1 minus tan square x whole square ಏನಿದೆ ಇಲ್ಲಿ 1 minus tan square x whole square ಅದು LCM ತಗೊಂಡು ಇಲ್ಲಿ ಮಲ್ಟಿಪ್ಲೈ ಆದ್ರೆ 1 minus tan square x whole square minus ಈ ಕಪ್ಲೇ ಆದ್ರೆ minus 2 into 2 2 square 4 tan square x 4 tan square x whole divided by 1 minus tan square x whole square 1 minus tan square x whole square x ಇದೆ ಇದರಲ್ಲಿ 1 minus tan square x 1 term cancel ಆಗಿ ಇದು ನ್ಯೂಮರೇಟರ್ ಶಿಫ್ಟ್ ಆಗುತ್ತೆ ಅಲ್ಲಿಗೆ 4 into tan x ಆಗಿ ಇದೆ into ಇದು ನ್ಯೂಮರೇಟರ್ ಶಿಫ್ಟ್ ಆಗುತ್ತೆ 1 minus tan square x ಆಗಿ ನ್ಯೂಮರೇಟರ್ ಅಲ್ಲಿ ಅಲ್ಲಿಗೆ ಡಿನೋಮಿನೇಟರ್ ಸಿಂಪ್ಲಿಫೈ ಮಾಡ್ಕೊಳ್ಳಿ a minus 2 whole square a square 1 plus b square ಅಂದ್ರೆ tan power 4 x ಆಗುತ್ತೆ minus 2ab 2 into tan square x minus ಇಲ್ಲಿ 4 tan square x 4 tan square x ಅಲ್ಲಿ is equal to ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 4 into tan x ಆಗಿದೆ 4 into tan x ಆಗಿದೆ into 1 minus tan square x ಆಗಿದೆ divided by ಇದು 1 ಆಗಿದೆ ಓಕೆ 1 ಆಗಿದೆ plus tan power 4 x ಕೂಡ ಆಗಿದೆ minus 2 tan square x minus 4 tan square minus 6 tan square x minus 6 tan square x that is what RHS ನೋಡಿ RHS ಅಲ್ಲಿ 4 tan x into 1 minus tan square x divided by 1 minus 6 tan square x ಅಕಡೆ ಇದೆ plus tan of 4 x ಅಲ್ಲಿಗೆ LHS is equal to RHS ಆಗುತ್ತೆ ಇದು ಅಪ್ಲೈ ಮಾಡಬೇಕಾಗಿರೋದು ಎಷ್ಟು
tan 4x na tan of 2 into 2x avaga tan 2x ಅಂದ್ರೆ 2 tan x divided by 1 minus tan square x but x ಅಲ್ಲಿ ಜಾಗ 2x ಈಗ ಮತ್ತೆ ಇಲ್ಲಿ ಇದು tan 2x ಆಗುತ್ತೆ ಇದು tan 2x ಇದು tan 2x ಗೆ ಫಾರ್ಮುಲಾ tan 2x whole square tan 2x ನ 2 tan square 2 tan x divided by 1 minus tan square whole square simplification ಅಷ್ಟೇ ಅಲ್ಲಿಗೆ ನಮಗೆ LHS RHS ಪ್ರೂವ್ ಆಗ್ತವು नेक्स्ट प्रॉब्लम इंपॉर्टेंट एग्जाम ಒಂದು 3 ಟು 4 ಟೈಮ್ಸ್ 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್ ಟ್ರೂ ದಟ್ cos square x plus cos square of x plus 5 by 3 plus cos square of x minus 5 by 3 is equal to 3 by 2 ಅಂತ ಪ್ರೂವ್ ಮಾಡ್ತೀವಿ is equal to what 3 by 2 ಒನ್ಸ್ ಅಗೇನ್ ನೋಡಿ cos square x plus cos square of x plus 5 by 3 plus cos square of x minus 5 by 3 is equal to what 3 by 2 is what LHS sari agutte sir cos square x ಗೆ ಫಾರ್ಮುಲಾ ಬೇಕಾಗಿದೆ ಏನು cos square x ಗೆ ನಮಗೆ cos square x ಗೆ ಫಾರ್ಮುಲಾ ಏನಿದೆ ಅಂತ ನಾವು ಮುಂಚೆ cos 2x 2 cos square x 1 ನ cos 2x ಫಾರ್ಮುಲಾ ಇದೆ 2 cos square x 1 ಆ -1 ಇಕ್ರೀಸ್ ಆದ್ರೆ ಏನಾಗುತ್ತೆ 1 ಪ್ಲಸ್ cos 2x is equal to 2 cos square x bare cos square x alle bandena 2 ikkade shift aagutte 2 allige cos square x formula cos square x is equal to 1 plus cos 2x by 2 illi nodiga cos square x merge aagutte appo like 1 plus cos 2x divided by 2 plus idu irutte cos square x andre 1 plus cos 2x 2 into x plus 5 by 3 divided by 2 plus ಇಲ್ಲಿ ಕೂಡ ಅಷ್ಟೇ cos square x ಅಂದ್ಕೊಂಡ್ರೆ 1 plus cos 2 into x minus 5 by 3 whole divided by 2 ಸರ್ ನಾವು ಏನು ಮಾಡಿಲ್ಲ cos square x ಫಾರ್ಮುಲಾ 1 plus cos square x by 2 cos square x ಫಾರ್ಮುಲಾ 1 plus cos 2 x ರ ಜಾಗದಲ್ಲಿ ಏನಿತ್ತು ಅಂತ ಬರ್ದು 1 plus cos 2 x by 2 ಅಂತ ಬರ್ದಿ ಮೂರು ಸ್ಟೆಪ್ ಅನ್ನು 1 by 2 ಇದೆ 1 by 2 ಕಾಮನ್ ಆಗಿದೆ 1 by 2 ಕಾಮನ್ ಆಗಿದೆ ಈಗ 1 by 2 ಕಾಮನ್ ಆಗಿದೆ ಇದರಲ್ಲಿ 1 by 2 ಇದರಲ್ಲಿ 1 by 2 ಇದರಲ್ಲಿ 1 by 2 ಕಾಮನ್ ಇಲ್ಲಿ 1 ಇದೆ ಪ್ಲಸ್ 1 ಇದೆ ಪ್ಲಸ್ 1 ಇದೆ ಅಲ್ಲಿಗೆ ಏನಾಗುತ್ತೆ 3 ಆಗುತ್ತೆ ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ ಪ್ಲಸ್ ಈ ವ್ಯಾಲ್ಯೂ cos 2x 1 plus 1 plus 1 ಅಂತ ಹೇಳಿದ್ರೆ 3 ಆಯ್ತು cos 2x ಆಗಿದೆ ಪ್ಲಸ್ ಇಲ್ಲಿ ನೋಡಿ 2 ನ ಮಲ್ಟಿಪ್ಲೈ ಮಾಡ್ತೀನಿ cos 2x plus 2 pi by 3 ಓಕೆ ಪ್ಲಸ್ ಇಲ್ಲಿ cos ಆಫ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ 2x minus 2 pi by 3 ಆಯ್ತು ಅಲ್ಲಿಗೆ ಇದರಲ್ಲಿ ನೋಡಿ is equal to 1 by 2 ಹಾಗೆ 3 ಕೂಡ ಹಾಗೆ ಪ್ಲಸ್ cos 2x ಕೂಡ ಹಾಗೆ ಪ್ಲಸ್ ಇದಿಷ್ಟು ಯಾವ ಫಾರ್ಮುಲಾ ಇದೆ cos ಆಫ್ x plus y plus cos ಆಫ್ x minus y ಇಲ್ಲಿ ಬರ್ತೀವಿ ಫಾರ್ಮುಲಾ cos ಆಫ್ x plus y plus cos ಆಫ್ x minus y is equal to 2 cos x cos y ಏನ್ ಫಾರ್ಮುಲಾ cos ಆಫ್ x plus y plus cos ಆಫ್ x minus y ಅಂದ್ರೆ cos ಆಫ್ x plus y plus cos ಆಫ್ x minus y ಅಂದ್ರೆ 2 cos x cos y ಅಂದ್ರೆ 2 into cos x ಅಂದ್ರೆ cos 2x ಅಂದ್ರೆ ಇದು y ಅಂತ ಹೇಳಿದ್ರೆ cos 2 pi by 3 ಆಗುತ್ತೆ cos 2 pi by 3 ಇದು ನೋಡಿ 1 by 2 ಆಗಿದೆ 3 ಕೂಡ ಆಗಿದೆ cos 2x ಕೂಡ ಆಗಿದೆ plus 2 into cos 2x ಕೂಡ ಆಗಿದೆ ಇಲ್ಲಿ cos 2 pi by 3 ವ್ಯಾಲ್ಯೂ ಬಿಟ್ರೆ cos 2 pi by 3 is equal to cos of 2 pi by 3 na pi minus pi by 3 ಅಂತ ತಗೋ 3 pi minus 5 2 pi by 3 ಆಯ್ತು ಸರಿ pi ಒಂದು ಕೈ cos value cos angle pi by 3 but pi minus second quadrant ಅಲ್ಲಿ cos value negative second quadrant ಅಲ್ಲಿ cos value negative so minus ಆಗಿ is equal to minus is equal to minus cos 5 by 3 cos 60 degree value 1 by 2 minus 1 by 2 ಹಾಗಾದ್ರೆ cos 2 pi by 3 value ಎಷ್ಟು ಬಂತಿಲ್ಲಿ minus 1 by 2 ಇಲ್ಲಿ 2 2 cancel 1 by 2 into 3 plus cos 2x ಇದೆ plus cos 2x ಇದೆ plus into minus minus cos 2x ಇದೆ so ಅಲ್ಲಿಗೆ plus cos 2x minus cos 2x ಗೆ cancel is equal to 3 to 1 3 divided by 2 that is equal to what RHS ಅಲ್ಲಿ LHS is equal to ಏನಾಯ್ತು RHS that is what 3 pi by 2 3 by 2 sorry that is what 3 by 2 so ನೋಡಿ
ಇದುವರೆಗೂ ಎಲ್ಲ ಪ್ರಾಬ್ಲಮ್ ನಿಮಗೆ ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ ಅವನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇಷ್ಟರಲ್ಲೇ ಯಾವುದಾದ್ರೂ ಒಂದಿದೆ ಇನ್ನೊಂದು ಫೈವ್ ಮಾರ್ಕ್ಸ್ ಒಂದು ನಾಲ್ಕೈದು ಪ್ರಾಬ್ಲಮ್ಸ್ ಇದಾವೆ ಅವನ್ನ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಸಾಲ್ವ್ ಮಾಡಿಸಿ ನೆಕ್ಸ್ಟ್ ಕಾನ್ಸೆಪ್ಟು ಟ್ರಿಗ್ನೋಮೆಟ್ರಿ ಈಕ್ವೇಷನ್ಸ್ ಅಂತ ಇದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಇದು ಹೇಳಿರೋ ಹಾಫ್ ಆ್ಯಂಗಲ್ ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿ ಫೈವ್ ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಅಂತ ಹೇಳಿರೋ ಎಲ್ಲ ಪ್ರಾಬ್ಲಮ್ ಕೂಡ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಸೊ ಪ್ರಾಕ್ಟೀಸ್ ಮಾಡಿದರೆ ಈ ಚಾಪ್ಟರ್ದು ನೆಕ್ಸ್ಟ್ ಅಪ್ಲಿಕೇಶನ್ ಏನು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.